ಕಾಂತಾರ ಸಿನಿಮಾ ಎಷ್ಟು ಯಶಸ್ಸಾಗಿದೆ ಹಾಗೂ ಎಷ್ಟು ಕಲೆಕ್ಷನ್ ಅನ್ನ ಮಾಡಿದೆ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಆದರೆ ಕಾಂತಾರಾಟು ಬರಬಹುದಾಗಿಲ್ಲ ಅಂತ ಹಲವಾರು ಜನರಿಗೆ ಸಂಶಯ ಇತ್ತು ಆದರೆ ಇದೀಗ ಅದರ ಬಗ್ಗೆ ಹೊಂಬಾಳೆ ಫಿಲಮ್ಸ್ ಅವರ ಕಡೆಯಿಂದಾನೇ ಅಧಿಕೃತವಾಗಿ ಕನ್ಫರ್ಮ್ ಆಗಿದೆ ಹೌದು ವಿಜಯ್ ಕಿರಗಂದೂರು ಅವರೇ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಾಂತಾರ ಟು ಬರುವುದು ಪಕ್ಕ ಆಗಿದೆ ಆದರೆ ರಿಷಬ್ ಶೆಟ್ಟಿ ಅವರು ಸ್ಟೋರಿಯನ್ನ ಬರಿತಾ ಇದ್ದಾರೆ ಹೀಗಾಗಿ ನಾವು ಯಾವುದಕ್ಕೂ ರಿಷಬ್ ಶೆಟ್ಟಿ ಅವರ ಮೇಲೆ ಪ್ರೆಷರ್ ಅನ್ನು ನಾವು ಹಾಕೋದಿಲ್ಲ ಅವರು ಯಾವಾಗ ಬೇಕಿದ್ರೂ ಮಾಡಬಹುದು ನಮ್ಮ ಕಡೆಯಿಂದ ಸಪೋರ್ಟ್ ಇದೆ ಅಂತ ವಿಜಯ್ ಕಿರಗಂದೂರು ಅವರು ತಿಳಿಸಿಕೊಟ್ಟಿದ್ದಾರೆ ಇನ್ನು ರಿಷಬ್ ಶೆಟ್ಟಿ ಅವರು ಕೂಡ ಇಲ್ಲ ನಾವು ಸ್ಟೋರಿಯನ್ನ ಬರಿತಾ ಇದ್ದೀವಿ ಆದಷ್ಟು ಬೇಗ ಇದರ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅದೇನೇ ಆಗಲಿ ಇದೀಗ ಕಾಂತಾರ ಟು ಬರುವುದು ನೂರಕ್ಕೆ ನೂರರಷ್ಟು ಖಚಿತ ಆಗ್ತಿದೆ ಬಜೆಟ್ ಈ ಬಾರಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಂತ ತಿಳಿದು ಬರ್ತಾ ಇದೆ ಒಂದು ವೇಳೆ ನಾವು ಎಫ್ ಒನ್ ಎಫ್ ಟೂ ಅನ್ನ ನೋಡಿಕೊಂಡ್ರೆ ಎಫ್ ಸುಮಾರು ಇನ್ನೂರೈವತ್ತು ಕೋಟಿಯನ್ನು ಕಲೆಕ್ಷನ್ ಮಾಡ್ಕೊಂಡಿತ್ತು ಇನ್ನು ಎಫ್ ಟು ಸಾವಿರದ ಇನ್ನೂರ ಐವತ್ತು ಕೋಟಿ ಕಲೆಕ್ಷನ್ ಅನ್ನ ಮಾಡಿತ್ತು ಆದರೆ ಕಾಂತಾರ ಒಂದೇ ಅಂದರೆ ಕಾಂತಾರ ಒನ್ನೇ ಬರೋಬ್ಬರಿ ಐನೂರು ಕೋಟಿ ಹತ್ರ ಹತ್ರ ಕಲೆಕ್ಷನ್ ಮಾಡಿದೆ ಇನ್ನು ಕಾಂತಾರ ಟು ಸಿನಿಮಾ ಏನಾದರೂ ಬಂದರೆ ನಿಮ್ಮ ಪ್ರಕಾರ ಎಷ್ಟು ಕಲೆಕ್ಷನ್ ಅನ್ನು ಮಾಡಬಹುದು ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೇನೆ ನೀವು ಕೂಡ ಕಾಂತಾರ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ರೆ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದಂತಹ ಮತ್ತಷ್ಟು ಕಾಂತಾರ ಸಿನಿಮಾದ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ